ಸೇನೆಯಿಂದ ಇಬ್ಬರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾಹಿತಿ ಸ್ವಲ್ಪ ಬರೆಯುತ್ತೇನೆ. ಈಗ ನನಗೆ ಏನೇನು ಪ್ರಾಜೆಕ್ಟ್ಗೆ ಥಿಂಗ್ಸ್ ಬೇಕೋ ನಾನು ತೊಗೊಳ್ತೀನಿ. ಇನ್ನು ನಾನು ಮೊದಲು ಒಂದು ಎ4 ಶೀಟ್ ತೊಗೊಂಡಿದ್ದೀನಿ, ಆಮೇಲೆ ಚಿತ್ರ, ಇದು ಒಂದು ಗಾಂಧೀಜಿಯವ್ರದ್ದು ಮತ್ತು ಇಲ್ಲಿ ಅಂಬೇಡ್ಕರ್ ಅವ್ರದ್ದು, ಆಮೇಲೆ ಒಂದು ಪೇಸ್ಟ್ ಮಾಡೋಕ್ಕೆ ಗಮ್ಮು, ಆಮೇಲೆ ಇವುಗಳು ಸ್ವಲ್ಪ ಸ್ಕೆಚಸ್ ಬರೆಯೋಕ್ಕೆ. ನಾನಿವಾಗ ಇದಕ್ಕೆ ಸ್ವಲ್ಪ ಡಿಸೈನ್ಸ್ ಮಾಡಬೇಕು ಸ್ಕೆಚ್ಗಳಿಂದ. ನಾನಿಲ್ಲಿ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ, ನಿಮಗೆ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಚೆನ್ನಾಗಿರೋದು ಬೇರೆದು ಮಾಡ್ಕೊಳ್ಳಿ. ನಾನಿವಾಗ ನೇಮ್ ಬರೀತಾ ಇದ್ದೀನಿ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ. ನಾನು ಈ ಥರ ಬರ್ಕೊತಾ ಇದ್ದೀನಿ, ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಬರ್ಕೊಳ್ಳಿ. ನಾನಿಲ್ಲಿ ಇವಾಗ ಪೇಸ್ಟ್ ಮಾಡ್ತಾ ಇದ್ದೀನಿ ನೀಟಾಗೆ ಗಮ್ ಹಾಕ್ಬಿಟ್ಟು. ಓಕೆ, ನಾನಿವಾಗ ಇವ್ರದ್ದು ಪೇಸ್ಟ್ ಮಾಡ್ತಾ ಇದ್ದೀನಿ ನೀಟಾಗೆ, ಎಲ್ಲೂ ಗ್ಯಾಪ್ ಬಿಡಬಾರ್ದಿದು, ಸರಿನಾ? ಓಕೆ, ಇವಾಗ ನಾನು ಇಬ್ಬರನ್ನು ನಾನು ಪೇಸ್ಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಇವ್ರ ಬಗ್ಗೆ ಮಾಹಿತಿ ಬರೆಯೋಣ. ಅವರು ಹುಟ್ಟಿದ ದಿನ, ಅವರ ತಂದೆ ಹೆಸರು, ಅವರ ತಾಯಿ ಹೆಸರು, ಅವರ ಪೂರ್ಣ ಹೆಸರು, ಹಾಗೆ ಅವರಿಗೆ ಇನ್ನೊಂದು ಹೆಸರು ಗಾಂಧೀಜಿ ಅವರ ಇನ್ನೊಂದು ಹೆಸರು ಬಾಬು, ಸಾರಿ ಫ್ರೆಂಡ್ಸ್, ಅದು ಬಾಪು. ಈಗ ಗಾಂಧೀಜಿಯವ್ರದ್ದು ಮುಗ್ದಾಗಿದೆ, ಇವಾಗ ಅಂಬೇಡ್ಕರ್ ಅವ್ರದ್ದು, ಅವರ ಹೆಸರು, ಆಮೇಲೆ ಅವರ ಹುಟ್ಟಿದ ದಿನ, ಆಮೇಲೆ ಅವರ ಪೂರ್ಣ ಹೆಸರು, ಇದು ಅವರಿಗೆ ಪ್ರಶಸ್ತಿ, ಇವೆಲ್ಲ ಆದಮೇಲೆ ಹೆಸರು, ವಿಷಯ, ದಿನಾಂಕ. ಈ ಪ್ರಾಜೆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಸರಿ, ನಾನಿನ್ನ ಇದೇ ಥರ ನಾನು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಸಿಗ್ತೀನಿ. ಬಾಯ್.